ಮಹಾನ್ನವ. ಅವರವರ ಆಸನದಲ್ಲಿ ಸರತಿಯ ಸಾಲಿನಂತೆ ಎಲ್ಲರೂ ಉಪಸ್ಥಿತರಾಗಬೇಕು. ಸರಿ ಸರ್. ಪುರೋಹಿತರು ನೋಡಿದಿರಾ, ಪ್ರಕಟನಾಗಿ ನಮ್ಮ ಸಭೆಯಲ್ಲಿ ದೇವತೆಗಳು ಹವಿಸ ಸ್ವೀಕರಿಸುವುದಕ್ಕೆ ಕಂಕುಳದಡಿಯಲ್ಲಿ ಇಟ್ಟಿದ್ದಾರೆ ಅವರು. ಅವರು ಎಲ್ಲಿ ಮಾತ್ರ ಸ್ವೀಕರಿಸಬೇಕು, ಎಲ್ಲಿ ಬೇಕಾದ್ರೂ ಇಡ್ಲಿ, ನಿಮಗೆ ಸಿಕ್ಕುವುದು ಸಿಕ್ಕುವ ಹಾಗೆ ಸಿಗ್ತದೆ. ಯಾರ್ದು ಏನ್ ತಲೆ ಹೋದ್ರು ನಿಮ್ಗೆ ಸಿಗುವುದಕ್ಕೆ ತೊಂದರೆ ಆಗಲಿಲ್ಲ. ಸಿಕ್ಕದೇ ಇರುವಂತದ್ದು ಸಿಕ್ಕಿದ್ರು ತೆಕ್ಕೊಳ್ಬೇಡಿ. ಕಾಂತ ಕಂತ ಕಾಂತಿ ಮಂತ ಕಾಂತ ಕಾತ್ಮಜಂ ಅಕಿಂಚ ರೂಪ ಮಂತ ಹೀನ ಮಂತರಾಯ ಗ್ರಂಥನಂ ಕೃದಂತರೇ ನಿರಂತರಂ ವಸಂತಮೇವ ಯೋಗಿನಂ ಸ್ವರ್ವೇ ಕದಂತಮೇವತಂ ವಿಚಿಂತಯಾಮಿ. ಸಂತ ಏನೆಯ ಸಮಸ್ಯೆ? ಸ್ವರ ಗಟ್ಟಿ ಕೇಳಿ, ನೀವು ಶರೀರ ಗಿಟ್ಟೆ ಇರುವ ಕಾರಣ ಕಾಣುವುದಿಲ್ಲ ಅಂತೇಳ್ರಿ. ಅದೇನು ಸಮಸ್ಯೆ ಇಲ್ಲ, ನನ್ನ ಸ್ವರ ಎಲ್ಲಿಂದ ಎಲ್ಲಿಗೂ ಕೇಳ್ತದೆ, ಬೇರೆಯವರಿಗೆ ಮಾತ್ರ ಅದಿಲ್ಲದ್ರೆ ಕಷ್ಟ. ಓಂ ಅಗ್ನಿಂ ಪ್ರತಿಷ್ಠಾಪಯಾಮಿ, ಓಂ ಹೋಮಂ ಕರಿಷ್ಯೇ ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತ ವೇದ ಹುತಾಸನಂ ಸುವರ್ಣ ವರ್ಣ ವಲಲಂ ಸಮಿತಂ ವಿಶತೋಮುಖ ಪರಿಪರ್ಯ ವೇದಗಳ ಘೋಷದಿಲ್ಲ ಅಂತ ಭಾವಿಸಿದ್ರೆ ನಮ್ಮಪ್ಪ ಸನ್ನೆ ಮಾಡಿದ್ರಲ್ಲ, ಎಲ್ಲರಿಗೂ ಆಜ್ಞೆಯನ್ನು ಹೊರಡಿಸಿದ್ರಲ್ಲ, ಯಾರು ನನ್ನಲ್ಲಿ ಮಾತನಾಡ್ತಾ ಇಲ್ಲ, ಯಾರು ನನ್ನ ಮುಖ ಸಹ ನೋಡ್ತಾ ಇಲ್ಲ. ಏನೇ ಇರಲಿ, ನಾನು ಆ ಯಾಗವನ್ನು ನೋಡ್ಬೇಕಂತ ಉದ್ದೇಶವನ್ನು ಹೊತ್ತು ಬಂದವಳು. ಸರಿ,
ಯಾಗ ಮಂಟಪವನ್ನು ಸೇರಿದ್ದೇನೆ. ಯಾಗ ಪ್ರಾರಂಭವಾಗಿದೆ, ಅದು ನೋಡ್ತೇನೆ ನೋಡೋಣ. ಯಾಗದ ಸೊಬಗಿ ಕಿಸಿ ಇಂದ್ರಾಯ ಸ್ವಗಾಯ ಹವಿಸು, ಅಗ್ನಿಯೇ ಸ್ವಗಾಯ ಯಮಾಯ ಸ್ವಗಾಯ ನಿರುತೆಯೇ ಸ್ವಗಾಯ ವರುಣಾಯ ಸ್ವಗಾಯ ವಾಯುವೇ ಸ್ವಗಾಯ ಕುಬೇರಾಯ ಸ್ವಗಾಯ ಈಶಾಯ ಪತಿಭಾ